ಒಟ್ಟಾರೆಯಾಗಿ ಈ ಐದೂ ಗ್ಯಾರಂಟಿಗಳು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಸ್ಥಾನಗಳನ್ನು ತಂದುಕೊಡ್ತವೆ ಅಂತ ನಿಮಗೆ ವಿಶ್ವಾಸ ಇದೆ? ಖಂಡಿತ ಸರ್. ಯಾಕಂದರೆ ಬಿಜೆಪಿಗೆ ಒಂದೇ ಒಂದು ಏನು ಸ್ಟ್ರಾಟಜಿ ಇರೋದು, ಗ್ಯಾರಂಟೀಸು ಲೋಕಸಭೆ ಆದಮೇಲೆ ಇರಲ್ಲ ಅಂತ. ಅದು ಬಿಟ್ಟರೆ ಬೇರೆ ಯಾವುದೇ ಒಂದು ನಮ್ಮ ಸರ್ಕಾರದ ವಿರುದ್ಧ ಇಲ್ಲ. ಅದು ನಾವು ಇವತ್ತು ಅನುಷ್ಠಾನ ಮಾಡಿದ್ಮೇಲೆ 5 ವರ್ಷ ಅನುಷ್ಠಾನ ಮಾಡೋಕ್ಕಾಗಲ್ವಾ? ಈ ವರ್ಷ ಮಾತ್ರ ದುಡ್ಡಿರುತ್ತೆ, ಮುಂದಿನ ವರ್ಷ ದುಡ್ಡಿರಲ್ವಾ? ಹೇಗೆ? ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಬಿ ಜೆ ಪಿ ಲೀಡರ್ಸ್ನ ಕೇಳೋದು, ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯ 1 ರೂಪಾಯಿ ಕೊಟ್ಟರೆ ನಾವೇನು ಟ್ಯಾಕ್ಸ್ ಮೂಲಕ ಸೆಂಟ್ರಲ್ ಗೌರ್ಮೆಂಟ್ಗೆ ನಮಗೆ ವಾಪಸ್ ಬರ್ತಾ ಇರೋದು ಬರೀ 47 ಪೈಸ. ಉತ್ತರ ಪ್ರದೇಶ 1 ರೂಪಾಯಿ ಕೊಟ್ಟರೆ ಅವ್ರಿಗೆ ಹೋಗ್ತಾ ಇರೋದು 1 ರೂಪಾಯಿ 79 ಪೈಸ. ನಮಗೆ ಅರ್ಧನೂ ವಾಪಸ್ ಬರ್ತಾ ಇಲ್ಲ, ಅವ್ರಿಗೆ ಡಬ್ಬಲ್, ಆಲ್ಮೋಸ್ಟ್ ಡಬ್ಬಲ್ ವಾಪಸ್ ಹೋಗ್ತಾ ಇದೆ. ಸೊ ಇಲ್ಲಿ ಅದೊಂದು ಕಡೆ ಆದರೆ ಓಕೆ, ಫೆಡರಲ್ ಸ್ಟ್ರಕ್ಚರ್ ಇದೆ, ನಾವೇನು ಮಾಡೋಕ್ಕಾಗಲ್ಲ, ಫೈನ್. ಆದರೆ ಯಾವತ್ತು ನಮ್ಮ ರಾಜ್ಯಕ್ಕೆ ಬರ ಬಂದಾಗ, ನಾವು ಒಂದು ಪರಿಹಾರ ನಿಧಿ ಕೇಳಿದಾಗ, ಇಲ್ಲಿಂದ ಚೀಫ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರ್, ಬೇರೆ ಅಪೋಸಿಷನ್ ಪಾರ್ಟಿ ಇದ್ರೂ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿರುವಂತಹ 25 MPಗಳು ಕೆಲಸ ಏನು ಹೇಳಿ? ನಮ್ಮ ರಾಜ್ಯಕ್ಕೆ ನ್ಯಾಯ ತಂದುಕೊಡೋದಲ್ವಾ? ನಮ್ಮ ರಾಜ್ಯದವ್ರು ತಾನೇ ಓಟ್ ಹಾಕಿದ್ದಾರೆ ಅವ್ರಿಗೆ, ಅದನ್ನು ನ್ಯಾಯ ತಂದುಕೊಡ್ದಿರೋ ಇದ್ಮೇಲೆ ನೆಕ್ಸ್ಟ್ ಟೈಮ್ ಅವ್ರನ್ನ ಯಾಕೆ ಕಳಿಸ್ಬೇಕು? ಅಪೋಸಿಷನ್ ಅವ್ರನ್ನ ಕಳಿಸಿದ್ರೆ ಹೋಗಿ ಕೇಳ್ತಾರೆ. ಅಟ್ಲೀಸ್ಟ್ ಕಾಂಗ್ರೆಸ್ ಪಕ್ಷ ಇರುವಾಗ ಈ ಮಟ್ಟದ ಮಲ್ತಾಯಿ ಧೋರಣೆ ಆಗಲಿಲ್ಲ ಕಾಂಗ್ರೆಸ್ ಪಕ್ಷ ಸೆಂಟ್ರಲ್ ಅಲ್ಲಿ ಇರುವಾಗ. ಜನರಿಗೆ ಇದು ಈ ಬಾರಿಯ ಚುನಾವಣೆಯಲ್ಲಿ ಅರ್ಥ ಮಾಡ್ಕೊಂಡು ಓಟ್ ಹಾಕ್ತಾರೆ ಅನ್ಸುತ್ತೆ ನಿಮಗೆ? ಅರ್ಥ ಮಾಡ್ಕೊಳ್ಳೋ ಹಾಗೆ ನಮ್ಮ ಪಕ್ಷದಿಂದ ನಾವು ಕೂಡ ಹೇಳ್ತೀವಿ, ಒಂದು ಗ್ಯಾರಂಟಿಗಳು ಖಂಡಿತ ಅನುಷ್ಠಾನ ಆಗುತ್ತೆ 5 ವರ್ಷ, ಮತ್ತೊಂದು ಆ 25 ಜನನ್ನ ಕಳಿಸಿದ್ದೀರಲ್ಲ, ಯಾರಿಗಾದ್ರೂ ಒಬ್ಬರಿಗೆ ಧೈರ್ಯ ಇದೆಯಾ, ನಮ್ಮ ರಾಜ್ಯಕ್ಕೆ ಬರಬೇಕಾದಂತಹ ಪರಿಹಾರ ಧನ ಕೊಡಿ, ನಮ್ಮ ರಾಜ್ಯಕ್ಕೆ ಬರಬೇಕಾದಂತಹ GST ಶೇರ್ ಕೊಡಿ ಅಂತ ಕೇಳುವಂತಹ ಧೈರ್ಯ ಯಾರಿಗಾದ್ರೂ ಇದೆಯಾ? ಇಲ್ಲ. ಅದಕ್ಕೆ ಒಬ್ಬರು ಯಾರನ್ನಾರು ಮೆನ್ಷನ್ ಮಾಡಿಬಿಡಿ ಇದ್ರ ಬಗ್ಗೆ ಮಾತಾಡಿರೋರು, ಒಂದು MP ಅವ್ರ ಕೆಲಸನೇ ಅದಲ್ವಾ ಸರ್? ನಮ್ಮ ರಾಜ್ಯನ ಸೆಂಟ್ರಲಲ್ಲಿ ರೆಪ್ರೆಸೆಂಟ್ ಮಾಡೋದೇ MPಗಳ ಕೆಲಸ, ಅವ್ರು ಒಬ್ಬರೂ ಮಾಡಿಲ್ಲ, ಅದು ಜನ ನೋಡ್ತಾ ಇದ್ದಾರೆ. ಅಟ್ ದಿ ಎಂಡ್ ಆಫ್ ದ ಡೇ ನಮಗೆ ಬೇಕಾಗಿರೋದೇನು ಸರ್? ನಮ್ಮ ರಾಜ್ಯದ ಜನತೆಯ ಒಂದು ಡೆವಲಪ್ಮೆಂಟ್, ಅಭಿವೃದ್ಧಿ ಬೇಕು, ಅವರ ಜೀವನೋಪಾಯ, ಅವರ ಒಂದು ಜೀವನದಲ್ಲಿ ಒಂದು ಎತ್ತರಕ್ಕೆ ಬೆಳಿಬೇಕಂದ್ರೆ ನಮ್ಮ ರಾಜ್ಯದ ಒಂದು ಬಜೆಟ್ಗೆ ಬರ, ಅದು ನಮ್ಮ ಹಕ್ಕು, ನಾವು ಕೇಳ್ತಾ ಇರೋದು. ಜೊತೆ ಇನ್ನೊಂದು ಹೆಂಗೆ ಮಾತಾಡ್ತಾರೆ ಅಂದರೆ, BJP ಅವರು, ಓ ನರೇಂದ್ರ ಮೋದಿ ಅವರೇ ಬೇಕು ಇವ್ರಿಗೆ ಕೊಡೋಕ್ಕೆ, ಏನು ಅವ್ರ ಮನೆಯಿಂದ ತಂದುಕೊಡ್ತಾ ಇದ್ದಾರೆ ಮೋದಿ ಅವರು, ಇದು ನಮ್ಮ ಹಕ್ಕು. ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ BJPಯ ನಾಯಕರುಗಳು. ಎಲ್ಲದಕ್ಕೂ ನರೇಂದ್ರ ಮೋದಿನ ಕೇಳ್ತಾರೆ ಅಂದರೆ, ನರೇಂದ್ರ ಮೋದಿ ಅವ್ರ ಮನೆಯಿಂದ ಆಸ್ತಿ ತಂದು ನಮಗೆ ಕೊಡ್ತಾ ಇಲ್ಲ, ನಮ್ಮ ಹಕ್ಕದು. 1 ರೂಪಾಯಿ ಕೊಟ್ಟರೆ ಬರೀ 47 ಪೈಸ ಬರ್ತಿದೆ ನಮಗೆ ವರ್ಷ ವರ್ಷ. ಅಟ್ಲೀಸ್ಟ್ ಇಂತಹ ಸಮಯದಲ್ಲಿ, ಬರದ ಸಮಯದಲ್ಲಿ ನಮ್ಮ ಒಂದು ಹಕ್ಕನ್ನ ಕೇಳಿದ್ರೆ ಇವರಂತೂ ಕೇಳ್ತಾ ಇಲ್ಲ, ಕೇಳ್ತಿರೋರ್ನು ಆಡ್ಕೋತಾ ಇದ್ದಾರೆ. ಎಲ್ಲ ವಿಷಯಗಳನ್ನ ಮುಂದಿಟ್ಟುಕೊಂಡು ನೀವು ಈ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಿ, ಎಸ್, ಇವೇ ನಿಮ್ಮ ಚುನಾವಣೆ ವಿಷಯಗಳು? ಹೌದು ಸರ್. ನಮ್ಮ ಪಾರ್ಟಿ ಇನ್ನ ಹಲವಾರು, ಒಂದೇನಂದ್ರೆ ನಾವು BJPಯ ನರೇಂದ್ರ ಮೋದಿ ಅವರ ಒಂದು ಫೇಲ್ಯೂರ್ಸ್ ಏನೇನಿದೆ, ರೈತರ ವಿರುದ್ಧ ಇರುವಂತಹ ಕಾಯ್ದೆಗಳಾಗ್ಬೋದು, ಹೆಣ್ಣು ಮಕ್ಕಳ ಸುರಕ್ಷತೆ, ಏನು ಅವರ ಪಾರ್ಟಿಯವರೇ MPಗಳು MLAಗಳು ಮಾಡ್ತಿರುವಂತಹ ದೌರ್ಜನ್ಯಗಳು, ಅತ್ಯಾಚಾರಗಳಾಗ್ಬೋದು, ಯುವಕ ಜನತೆ ಏನಿದೆ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಇರ್ಬೋದು, ಕಾಸ್ಟ್ ಆಗ್ಬೋದು, ಇವೆಲ್ಲದರ ಇವೆಲ್ಲ ನಮ್ಮ ಮೇನ್ ಪಾಯಿಂಟ್ಸ್ ಆಗುತ್ತೆ. ಇವತ್ತು ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತ ಯಾಕೆ ಮಾಡ್ತಿದ್ದೀವಿ ಅಂದರೆ, ಒಂದು ನ್ಯಾಯ ಕೇಳೋದಕ್ಕೆ, ಇವರೆಲ್ಲರ ಪರವಾಗಿ ನ್ಯಾಯ ಕೇಳೋದಕ್ಕೆ ಅಂತ. OBC ಹಿಂದುಳಿದ ವರ್ಗಗಳು, ದಲಿತರು, ಇವರ ಮೇಲಾಗ್ತಿರೋ ದೌರ್ಜನ್ಯಗಳಾಗ್ಬೋದು, ಜೊತೆಗೆ ಸೆನ್ಸಸ್ ವಿರುದ್ಧ ಇದ್ದಾರೆ, ಕಾಸ್ಟ್ ಸೆನ್ಸಸ್ ವಿರುದ್ಧ, ಅದರ ಪರ ನಾವು ಇದ್ದೀವಿ ಕಾಂಗ್ರೆಸ್ ಪಕ್ಷ, ಅದನ್ನು ನಾವಾಗಲೇ ಹೇಳಿದ್ದೀವಿ.